आनेगल तालूकिन इवत्तु उपचुनाव नड़ीता है। इस संदर्भदल्ली ना सुमार हल्ली वंदु समीक्षे माड्ता इद्दीवि, ग्राम मट्टदल्ली कूड इवत्तु ना बूथ मट्टदल्ली कूड समीक्षे माड्ता इद्दीवि। आ समीक्षे याव रीति इरुत्ते, बीजेपी गेलुत्ता अथवा कांग्रेस गेलुत्ता अन्नोदु कूड ना इवत्तु समीक्षे माडि रिजल्ट कोड्तीवि। ನಮ್ಮ ಹೆಸರು ಪರಶುರಾಮ್ ಕುಡೇಡಿ ಅಂತೇಳಿ, ಇದು ಕಾಂಗ್ರೆಸ್ ಗೆಲ್ಲೋದು ಕಾಯಲ್ರಿ ಹನಗಲ್ ತಾಲೂಕು, ಯಾಕಂದ್ರೆ ಬರೀ ಸುಳ್ಳಿನ ಕಂತೆಯನ್ನು ಇಡ್ತೈತೆ ರೀ ಕಾಂಗ್ರೆಸ್ ಸರ್ಕಾರ. ಹದಿನೈದು ಇದು ಸಿದ್ದರಾಮಯ್ಯ ಸರ್ಕಾರ ಇದ್ದಾರೆ, 15 ಲಕ್ಷ ಮನೆ ಯಾಕನ್ನೇ ಅಂತಾರೆ. ನಮ್ಮ ಹನಗಲ್ ತಾಲೂಕಿನಾಗ ರೀ ಒಂದು ಅಭಿವೃದ್ಧಿ ಕೆಲಸನೇ ಆಗಿಲ್ಲರಿ. ಸಿದ್ದರಾಮಯ್ಯ 5 ವರ್ಷ ಸರ್ಕಾರ ಮಾಡಿದ್ರು ಒಂದು ಕೆಲಸನೇ ಆಗಿಲ್ಲರಿ, ಒಂದು ಅಭಿವೃದ್ಧಿ ಕೆಲಸನೇ ಇಲ್ಲರಿ. ಈಗ ಒಟ್ಟಾರೆ ಇಲ್ಲಿ ಹನಗಲ್ ಈ ಕ್ಷೇತ್ರದಲ್ಲಿ ಎಷ್ಟು ಪಕ್ಷಗಳು ಕಣಕ್ಕಿಳಿದಿದ್ದಾವೆ ಸರ್? 3 ಸರ್. ಯಾವ್ಯಾವ? ಜೆಡಿಎಸ್, ಆಮೇಲೆ ಬಿಜೆಪಿ, ಕಾಂಗ್ರೆಸ್. ಈ ಮೂರಲ್ಲಿ ಯಾವುದು ಗೆಲ್ಬಹುದು? ನಮ್ಮ ಮನಸ್ಸಿಗೆ ಮೊಟ್ಟ ಮಾತ್ರ ಜನ ಹೆಚ್ಚಿನ ಇದು ಆದರೆ ಬಿಜೆಪಿ ಬರ್ಬೋದು ಅನಿಸಿಕೆ ಅನಿಸ್ತದೆ ಸರ್. ಇಲ್ಲಿ ಮಾಡಿದ ಕ್ಷೇತ್ರದ ಅಭಿವೃದ್ಧಿ ಎಲ್ಲ ಕ್ಷೇತ್ರಗಳು ಎಲ್ಲ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಮ್ಮನ್ನು ಕೈ ಹಿಡಿತವೆ. ಅದೇ ರೀತಿಯಲ್ಲಿ ಶಿವರಾಜ ಸಜ್ಜನರವರು 100% ಬಹುಮತಗಳ ಅಂತರದಿಂದ ಆರಿಸಿ ಇಲ್ಲಿ ನಮ್ಮ ಬರ್ತಾರೆ ಅನ್ನೋದು ಸಂಪೂರ್ಣ ನಂಬಿಕೆ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಎಲ್ಲ ಲೀಡರ್ಗಳಲ್ಲೂ ಕೂಡ ಇದೆ. ಬಿಜೆಪಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಲೀಡ್ ಮಾಡ್ತಾ ಇದೆ, ಕಾಂಗ್ರೆಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಲೀಡ್ ಮಾಡ್ತಾ ಇದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಪಕ್ಷದ ಅಭ್ಯರ್ಥಿಗಳು ಚುನಾವಣೆ ಮಾಡಿ ನಿಮ್ಮ ಮನೆ ಬಾಗಿಲುಗಳಿಗೆ ಮತ ಕೇಳಕ್ಕೆ ಬರ್ತಾ ಇದ್ದಾರೆ. ನಮಸ್ಕಾರ ಸರ್. ಇಲ್ಲಿ ಯಾರು ಗೆಲ್ಲಬಹುದು, ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ? ಬಿಜೆಪಿ ಐತ್ರಿ. ಬಿಜೆಪಿ ಇದೆಯಾ? ಹಾಂ ಸರ್. ಇದರಲ್ಲಿ ಬಿಜೆಪಿನೇ ವಿನ್ ಆಗೋದು ಈ ಪಕ್ಕ. ಇದು ಬಿಜೆಪಿಯಿಂದ ಕೆಲಸ ಆಗಿದೆ, ಬಿಜೆಪಿ ಸರ್ಕಾರ ಎಲ್ಲ ಕೆಲಸ ಮಾಡಿದೆ, ಅಲ್ಪಸಂಖ್ಯಾತರು ಎಲ್ಲರಿಗೂ ಕೆಲಸ ಮಾಡಿದೆ ಬಿಜೆಪಿ ಸರ್ಕಾರ. ಬಿಜೆಪಿನ ವಿನ್ ಆಗೋದು, ಹನಗಲ್ ಅಂತೂ ವಿನ್ 100 ಕ್ಕೆ 100 ಸತ್ಯ, ಬಿಜೆಪಿನ ವಿನ್ ಆಗೋದು. ಕಾರ್ಯಕರ್ತರು ಜೋಡಣೆ ಆಗ್ಯಾರ ರೀ, ಮುನಿರತ್ನಮ್ಮನವ್ರು ಬಂದಾರ ರೀ, ಎಲ್ಲರೂ ಈಗ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಎಲ್ಲರೂ ಬಂದು ಬಂದು ಹೋಗ್ಯಾರ. ಹೆಸರು? ಸಾಧಿಕ್, ಮೊಹಮ್ಮದ್ ಸಾಧಿಕ್ ಸರ್. ನೀವು ಇದೇ ಅವಣಿ ವಿಧಾನಸಭಾ? ಹೌದು ಸರ್. ಬಿಜೆಪಿ ಪರವಾಗಿ ಸರ್ ಫುಲ್ ಬಿಜೆಪಿನ ಹಾಕ್ತೈತಿ ಸರ್ ಇಲ್ಲಿ. ನಿಮ್ಮೆಲ್ಲ ಮುಸಲ್ಮಾನ ಬಿಜೆಪಿ ವೋಟ್ ಹಾಕ್ತಾರೆ? ನಾವು ಮುಸ್ಲಿಮ್ಸ್ ಎಲ್ಲ ಬಿಜೆಪಿನ ಹಾಕ್ತೀವಿ ಈ ಸಲ. ಈ ಸರಿ ಮುಸಲ್ಮಾನ ಬಿಜೆಪಿಗೆ ವೋಟ್ ಹಾಕಿ ಬಂದು ಚಿಂತೆ ಮಾಡಿ. ನಮ್ಮ ಮುನಿರತ್ನ ಅವರ ಮಾರ್ಗದರ್ಶನದ ಮೇರೆಗೆ ನಾವು ಕಾರ್ಯಕರ್ತರು, ನಮ್ಮ ಪಂಚಾಯತ್ ಅಧ್ಯಕ್ಷರು, ಪಂಚಾಯತಿ ಸದಸ್ಯರು ಎಲ್ಲರೂ ಹಿರಿಯರು ಕೂತ್ಕೊಂಡು ಮನೆ ಮನೆಗೆ, ಹಿಂದೂ ಮನೆಗಳಿಗೆ ಹಚ್ಚೀವಿ ಈಗ ಬೆಳಗ್ಗೆ, ಈ ಸಹಿತ ಮುಸ್ಲಿಂ ಪ್ರತಿಯೊಂದು ಮನೆಗೆ ಹಚ್ಚಿದ್ರು, ಯಾರೂ ವಿರೋಧ ಮಾಡಿಲ್ಲ. ಖುಷಿಯಿಂದ ಆಹ್ವಾನ ಮಾಡಿ ನಮ್ಮ ಮನೆಗೆ ಹಚ್ಚಿರಿ ಅಂತಂದ್ರೆ, ಯಾಕಂದ್ರೆ ನಾವು ಮಾಡಿದ ಕೆಲಸ ಅದರಾಮ ಇದ್ದಿದ್ದಕ್ಕೆ ಅವ್ರು ಖುಷಿಪಟ್ಟು ನೀವಾದ ಬರ್ತೀರಪ್ಪ ಹೆದರಬೇಡ್ರಿ ಅಂತ ಅನ್ನೋ ಭರವಸೆಯನ್ನು ನಮ್ಗೆ ಕೊಟ್ಟರು. ಸ್ಟಿಕ್ಕರ್ ಈಗ ಮನೆ ಮನೆಗೂ ಜನರು ಹಾಕ್ಸ್ಕೊತಾ ಇದ್ರ? ಯಾರು ವಿರೋಧ ಮಾಡಿ? ತಮ್ಮ ಮುಸ್ಲಿಮಾನ್ ಬಾಂಧವರು ಏನಿದ್ದಾರೆ ಆ ಪ್ರತಿ ಮನೆಗಳು ಕೂಡ ಈ ತರ ಸ್ಟಿಕ್ಕರ್ ಹಾಕ್ತಾ ಇದ್ರೆ, ನಿಮ್ಗೆ ಏನ್ ಅನಿಸ್ತಾ ಇದನ್ನ ಈ ಒಂದು ಆನೆಗಲ್ ಕ್ಷೇತ್ರದಲ್ಲಿ? ಖುಷಿ ಆಗ್ತಾ ಇದೆ. ಯಾವ ರೀತಿ ಅಂತ ಈಗ ಸ್ಟಿಕ್ಕರ್ ಈ ತರ ಹಚ್ಚಿದೀವಿ, ಒಟ್ಟು ಕೇಳಕ್ಕೂ ನಮ್ಗೆ ಚಲೋ ಆಗಿದೆ ಆತರ ಸರ್. ಒಟ್ಟಾರೆ ಈ ಬಾರಿ ಬಿಜೆಪಿ ಗೆಲ್ಬೋದ? ಹೌದು ಸರ್, ಗೆಲ್ತೈತೆ. ಎಷ್ಟು 1000 ಅಂತರದಲ್ಲಿ ಗೆಲ್ಬೋದಣ್ಣ? 30,000, 30-25,000, 30,000 ಗೆಲ್ತೈತೆ. हमारा जो अभी इसके पहला क्या था ने कांग्रेस में हत्या में नहीं बोलकर अभी बीजेपी में, अभी बीजेपी पक्ष हमारा बहुत अच्छा है क्योंकि इससे पहला भी हमें पंचायत इलेक्शन करे, बीजेपी में अच्छा चुन को लाए, ज्यादा वोट करे हमारे गली से, और हम इसके बाद में भी हमारे गांव के पंचायत के हमारा अध्यक्ष है आनंद हवलनर, उनके थ्रू हमें बहुत अच्छा काम कर रहे हैं, अभी आगे भी करता हमारा आनंद, क्योंकि उसके वजह से हम इसके पीछे भी बोला बहुत सपोर्ट करते हैं आनंद को. आज आनगल क्षेत्र में बीजेपी कैसा है? अनगर से क्षेत्र में बीजेपी ने बहुत अच्छा है, अल्लाह फजल से बहुत अच्छा आगे भी आता, वो लीड में रहता है बीजेपी, ये हमारा गारंटी है. तुम्हारा नाम? एक बोलो, आप एक बार बोलो. मुश्ताक अहमद. कहाँ से? हमणगी सर.
ಪರಶುರಾಮ್ ಕುಡಿ ಅಂತ ನಮ್ಮ ಹೆಸರು. ಹಿಂದೆ ಸರ್ಕಾರ 5 ವರ್ಷ ಇತ್ತು ಸಿದ್ದರಾಮಯ್ಯನವ್ರದ್ದು. ಅವ್ರ ಅಭಿವೃದ್ಧಿ ಕೆಲಸ ನಮ್ಮ ಹಾನಗಲ್ ತಾಲೂಕಿಗೆಲ್ಲ, ನಮ್ಮ ಇಡೀ ಬಸಾಪುರ ಇದಕ್ಕಾಗಿಲ್ಲ, ಗ್ರಾಮಕ್ಕಾಗಿಲ್ಲ. ಇದ್ರ ಸಲುವಾಗಿ ನಾವು ಹೊರಟಪಾರ್ ಬಿಜೆಪಿ. ಇಷ್ಟೊತ್ತು ನಾವು ಗ್ರಾಮದಲ್ಲಿ ಮತದಾರರಾಗಿರ್ಬೋದು, ನಾಯಕರಾಗಿರ್ಬೋದು, ಹಲವಾರು ಸಮಸ್ಯೆಗಳು ಮತ್ತು ಅವರ ಒಂದು ಯಾವ ರೀತಿ ಪಕ್ಷದ ಬಗ್ಗೆ ಒಲಿವಿದೆ ಅನ್ನೋದನ್ನು ಕೂಡ ಇವತ್ತು ನೀವು ನಮ್ಮ ಚಾನಲ್ ಇದುವರೆಗೂ ನೋಡಿದ್ರಿ. ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಆರ್ ವೈ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.